ಆಶಿಕ್ ಅವರ ಒಂದು ಜರ್ನಿ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದೆ. ಈಗ ಆಲ್ರೆಡಿ ತಮಿಳು ಆಯಿತು, ಈಗ ತೆಲುಗು ಇಂದನೂ ಆಫರ್ ಬಂದಿದೆ ಅಂತ ವಿಷಯ ನಿಜನಾ? ಹೌದು, ಒಂದು ತೆಲುಗು ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗುತ್ತೆ, ಅದರ ಶೂಟಿಂಗ್ ಕೂಡ ನಡೀತಾ ಇದೆ. ಈಗ ತೆಲುಗು ತಮಿಳು ಎರಡು ಒಟ್ಟಿಗೆ ಶೂಟಿಂಗ್ ನಡೀತಾ ಇದೆ. ಯಾರು ಏನು ಅಂತ ಹೇಳ್ಬೋದಾ? ಇಲ್ಲ, ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅದು ಫಿಲ್ಮ್ ಟೀಮ್ ಪ್ರೊಡಕ್ಷನ್ ಕಡೆಯಿಂದನೇ ಅನೌನ್ಸ್ಮೆಂಟ್ ಆಗಬೇಕು ಅಂತ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ಕೊನೆಯದಾಗಿ ಹ್ಯಾಟ್ರಿಕ್ ಸಿನಿಮಾ ಅಂತಲೇ ಹೇಳ್ಬೋದು, ನಿಮ್ಮ ಮತ್ತೆ ಸರ್ ಕಾಂಬಿನೇಷನ್ಲ್ಲಿ ಇದು ಎರಡು ಪಾರ್ಟ್ ಬರ್ತಿರಂದ್ರೆ ಹ್ಯಾಟ್ರಿಕ್ಗೆ ಮೂರು ಸಿನಿಮಾ ಮಾಡಿದ್ರೆ ಅಂತಲೇ ಅರ್ಥ. ಕೊನೆಯದಾಗಿ December 10th ಸಿನಿಮಾ ರಿಲೀಸ್ ಆಗ್ತಿದ್ರೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜನಗಳೇನು ನಮ್ಮನ್ನ ರ್ಯಾಂಬೋ 2 ಅಲ್ಲಿ ನೋಡಿ ಇಷ್ಟಪಟ್ಟಿದ್ರು, ಆ ಮಟ್ಟಿಗೆ ಡೆಫಿನೆಟ್ಲಿ ಆ ಫನ್ನನ್ನು ಇಷ್ಟಪಟ್ಟಿದ್ದಂಥದ್ದು. ಸೊ ಆ ಸಾಂಗ್ಸು, ಆ ಕಾಮಿಡಿ, ಆ ರೊಮ್ಯಾನ್ಸ್ ಏನಿತ್ತು ಇದ್ರೊಳಗೂ ಅದೇ ರೀತಿ ಇದೆ. ಬಟ್ ದೆರ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಟು ಇಟ್ ವಿತ್ ಆಲ್ ದಿಸ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ಅದರ್ ಕಂಟೆಂಟ್ ವಿತ್ ಗುಡ್ ಸ್ಟೋರಿ ಲೈನ್ ಆ್ಯಂಡ್ ಒಳ್ಳೆ ಡೈಲಾಗ್ಸ್, ಒಳ್ಳೆ ಸ್ಕ್ರೀನ್ ಪ್ಲೇ ಸುನೀಲ್ ಸರ್ದು. ಸೊ ಐ ಥಿಂಕ್ ಅದನ್ನು ಜನಗಳು ಡೆಫಿನೆಟ್ಲಿ ಹೊಸತನ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಸೊ December 10th ಸಿನಿಮಾ ರಿಲೀಸ್ ಆಗ್ತಿದೆ. ಹೋಪ್ಫುಲಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾನ ನೋಡ್ತಾರೆ. ಈಗಿನ ಒಂದು ಏನು OTT ಪ್ಲಾಟ್ಫಾರ್ಮ್ ಸಿನಿಮಾಗಳು ಟ್ರೆಂಡಿಂಗಲ್ಲಿ ಇದೆಯೋ, ಅಲ್ಲದೆ ಫ್ಯಾಮಿಲಿಯಾಗಿ ಬಂದು ಥಿಯೇಟ್ರಲ್ಲಿ ನೋಡುವಂಥ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ಸೊ ಎಲ್ಲ ಜನಗಳು ಬರ್ತಿದ್ದಾರೆ ಆಲ್ರೆಡಿ ಥಿಯೇಟ್ರಿಗೆ ಕನ್ನಡ ಸಿನಿಮಾಗಳನ್ನ ನೋಡೋಕ್ಕೆ. ಅದೇ ರೀತಿ ಈ ಸಿನಿಮಾನೂ ಬಂದು ನೋಡಿ ನಮಗೆ ಎಲ್ಲರಿಗೂ ಅವ್ರ ಬ್ಲೆಸ್ಸಿಂಗ್ಸ್ ಬೇಕು. ಸೊ ಕೊನೆಯದಾಗಿ ಇನ್ನೊಂದು ಮಿಸ್ ಮಾಡಿಬಿಡಿ, ಯಾಕಂದರೆ ನಿಮ್ಮಿಬ್ಬರು ಸಿನಿಮಾ ಅಂತಂದರೆ ಚುಟ್ಟು ಚುಟ್ಟು ಸಾಂಗ್ ಥರ ಒಂದು ಪೆಪಿ ಸಾಂಗ್ ಕೇಳ್ತಾರೆ, ಇದರಲ್ಲಿ ಇದೆಯಾ ಅದು? ಎಸ್, ಇದೆ. ಸೇಮ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಬಿಕಾಸ್ ಒಂದು ಸ್ವಲ್ಪ ಪ್ರೆಷರ್ ಇತ್ತು ಈ ಸಾಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ. ಅರ್ಜುನ್ ಜನಿಯಾ ಸರ್ ಮ್ಯೂಸಿಕ್ಕೇ ಇರುತ್ತೆ, ಭೂಷಣ್ ಮಾಸ್ಟರೇ ಕೊರಿಯೋಗ್ರಫಿ ಮಾಡ್ತಾರೆ, ನಾವಿಬ್ಬರೇ ಪರ್ಫಾರ್ಮ್ ಮಾಡ್ತೀವಿ. ಇಟ್ಸ್ ಜಸ್ಟ್ ದ್ಯಾಟ್ ಆ ಒಂದು ಅದೇ ಸಾಂಗ್ ಪ್ಯಾಟರ್ನ್ ಆಗಲಿ ಅಥವಾ ಒಂದು ಲುಕಿಂಗ್ ಇನ್ ಟು ದಟ್ ಸಾಂಗ್ ಪ್ರೊಡಕ್ಷನ್ ವೈಸ್ ಆಗಲಿ ಸೆಟ್ ಎಲ್ಲ ಬೇರೆ ರೀತಿ ಇರುತ್ತೆ. ಸೊ ಅದನ್ನು ಜನಗಳು ತೆರೆ ಮೇಲೆ ನೋಡ್ಬೋದು. ಹಂಗಾದರೆ ಇಷ್ಟರಲ್ಲೇ ಒಂದು 100 ಮಿಲಿಯನ್ 1000 ಮಿಲಿಯನ್ ನೋಡುವಂಥ ಸಾಂಗ್ ಬರ್ತಾ ಇದೆ ಅಂತ ಅರ್ಥ. ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಿಷ್ಟು ಆಶಿಕ್ ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.